Okay, start. ಶುರು ಮಾಡಿ ನೆ. No, you should start. ಹಾಯ್ ನಾನು ಸಂದೀಪ್. ಸ್ಟಾರ್ಟ್ ಮಾಡು. ಹಾಯ್ ನಾನು ಸಂದೀಪ್ ಫ್ರಮ್ ವ್ಲಾಗ್ ಇನ್ ಕನ್ನಡ. ಹಾಯ್ ನಾನು ಕಾವ್ಯ ಫ್ರಮ್ ಸಕಲೇಶ್ಪುರ. ಶುರು ಮಾಡೋಣ ಆಯ್ತು. ಓಕೆ, ಸೊ ಇದು ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಸಂದೀಪ್ ಫ್ರಮ್ ವ್ಲಾಗ್ ಇನ್ ಕನ್ನಡ, ನಾಟ್ ಟೆಕ್ ಇನ್ ಕನ್ನಡ. ಇವತ್ತು ನಾನು ಸಂದೀಪ್ಗೆ ಕೆಲವೊಂದು ಕ್ವೆಶನ್ಸ್ ಕೇಳಬೇಕಂತ ಅನ್ಕೊಂಡಿದ್ದೀನಿ. ಕಾಫಿ ವಿತ್ ಕಾವ್ಯ. ಓಕೆ, ಸೊ ಐ ಯು ರೆಡಿ? ಕೇಳೇ ಆಯಿತು, ರೆಡಿ ಅಂತೆ. ಓಕೆ, ಫಸ್ಟ್ ಕ್ವೆಶನ್, ನಿಮಗೆ ತುಂಬ ಖುಷಿ ಕೊಡೋ ಅಂತ ವಿಷಯಗಳು ಯಾವ್ದಿವೆ? ಖುಷಿ ಕೊಡೋ ಅಂತ ವಿಷಯನ, ಇದಕ್ಕೆ ಒಂದು ಆನ್ಸರ್ ಸ್ವಲ್ಪ ಕಷ್ಟ. ಖುಷಿ ತುಂಬ ವಿಷಯಗಳು ಕೊಡುತ್ತೆ. ಓಕೆ, ಟಾಪ್ ತ್ರೀ. ಟಾಪ್ ತ್ರೀ: ಸ್ಯಾಲ್ರಿ ಆದಾಗ, ಯೂಟ್ಯೂಬ್ ದುಡ್ಡು ಬಂದಾಗ. ಅದು ಎಲ್ರಿಗೂ ಖುಷಿ ಆಗುತ್ತೆ. ಅದು ಬಿಟ್ಟು, ಅದನ್ನ ಬಿಟ್ಟು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಮೋಸ್ಟ್ಲಿ. ಐ ಮೀನ್ ಹೊರಗಡೆ ಹೋಗಲ್ಲ ನಾನು ಜಾಸ್ತಿ, ಬಟ್ ಸ್ಟಿಲ್ ರೇರು. ಬಟ್ ಸ್ಟಿಲ್ ನನ್ನ ಹಳೆಯ ಸ್ಕೂಲ್ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋದಾಗ, ಶೆಟ್ಟಿ ಹಳ್ಳಿ ಚರ್ಚ್ಗೆಲ್ಲ ಹೋದಾಗೆಲ್ಲ ಚೆನ್ನಾಗಿರ್ತಿತ್ತು. ಬಟ್ ಆ ಖುಷಿ ಈಗ ಸಿಗ್ತಾ ಇಲ್ಲ ನನಗೆ. ಟಾಪ್ ತ್ರೀ, ಇನ್ನೊಂದು ಖುಷಿಯಾಗೋ ವಿಷಯ ಹೇಳ್ಬೇಕಾ? ಸಿಗ್ತಾ ಇಲ್ವಾ? ಸೊ ನಿಂದು ವಿಯರ್ಡ್ ಹ್ಯಾಬಿಟ್ಸ್ ಯಾರಿಗೂ ಗೊತ್ತಿಲ್ಲದೆ ಇರೋದು. ಯಾರಿಗೂ ಗೊತ್ತಿಲ್ಲ ಅಂತ ಅವ್ರಿಗೆ ಏನು ಕೇಳ್ಬೇಕು ಸುಮ್ಮನೆ? ಓಕೆ, ಒಂದು ಮೂರು ನಾಲ್ಕು ಜನ ಗೊತ್ತಿರೋದು. ಏನಿದೆ ನಂದು ವಿಯರ್ಡ್ ಹ್ಯಾಬಿಟ್ಟು? ನೀನು ಹೇಳು, ಏನಿರ್ಬೋದು? ಓಕೆ, ನೀನು ತುಂಬ ವರ್ಕಹಾಲಿಕ್. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಳೋ ತನಕ ವರ್ಕ್ ವರ್ಕ್ ವರ್ಕ್. ಅದು ನಾರ್ಮಲ್. ಅದ್ರ ಇನ್ನೊಂದು, ಟಿವಿ ಮುಂದೆ ಕುತ್ಕೊಂಡ್ರೆ ಊಟ ತಿಂಡಿಗೆ ಬಿಟ್ಟರೆ ಬೇರೆ ಏನಕ್ಕೂ ಎದ್ದೇಳಲ್ಲ. ಮೂವಿ ನೋಡ್ತೀನಿ ತುಂಬ, ಆಬ್ವಿಯಸ್ಲಿ. ಮಿನಿಮಮ್ ಎರಡು ಮೂವಿ ಆದರೂ ದಿನಕ್ಕೆ. ಇಲ್ಲ, ದಿನಕ್ಕೆ ಒಂದು ಮೂವಿ ಏನಾದ್ರು ನೋಡ್ತೀನಿ. ಎರಡಾಗಲ್ಲ, ಅಟ್ಲೀಸ್ಟ್ ಒಂದರ ಮಾಡ್ತೀನಿ ನಾನು. ಸೊ ಯಾವುದಾದ್ರೂ ಮೂವಿ ನೋಡಿ ತುಂಬ ದುಃಖ ಬಂದು ಹತ್ತಿರೋದಿದ್ಯಾ? ಮಿಲಿಯನ್ ಡಾಲರ್ ಬೇಬಿ. ಅದು ಮೂವಿ ಮೋಸ್ಟ್ಲಿ ಅದೊಂದೇ ಮೂವಿ ಅನ್ಸುತ್ತೆ ನನಗೆ. ಗಡುವು ಬಂದಿರೋದು ಬಾಕ್ಸಿಂಗ್ ಮಾಸ್ಕರ್ ಒಂದೇ ಮೂವಿ, ಆಸ್ಕರ್ ಒಂದು ಮೂವಿ 2004 ಅನ್ಕೋತೀನಿ. ಮಿಲಿಯನ್ ಡಾಲರ್ ಬೇಬಿ ಚೆನ್ನಾಗಿದೆ ಮೂವಿ. ಓಕೆ, ನಿಮ್ಮದು ಒಂದು ಎಂಬ್ಯಾರಸಿಂಗ್ ಸ್ಟೋರಿ. ಎಂಬ್ಯಾರಸಿಂಗ್ ಸ್ಟೋರಿ ನಾನು ಮೋಸ್ಟ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಅನ್ಕೋತೀನಿ ವಿಡಿಯೋದಲ್ಲಿ. ನಾನು ಪಿ ಯು ಸಿ ಇರಬೇಕಾದ್ರೆ ಫಸ್ಟ್ ಪಿ ಯು ಸಿನ ಸೆಕೆಂಡ್ ಪಿ ಯು ಸಿನ ಮರ್ತೋಗಿದೆ, ಸೆಕೆಂಡ್ ಪಿ ಯು ಅನ್ಕೋತೀನಿ. ಆರ್ಕೂಟ್ ಇತ್ತು ಆಯಿತಾ? ಆರ್ಕೂಟಲ್ಲಿ ನಾನು ಒಂದಿನ ನನ್ನ ಫ್ರೆಂಡ್ ಮೊಬೈಲಲ್ಲಿ ಲಾಗಿನ್ ಮಾಡಿದ್ದೆ. ನಾನು ಲಾಗ್ಔಟ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಅವನೇನು ಮಾಡಿದ್ದಾನೆ, ನನ್ನ ಆರ್ಕೂಟ್ ಅಕೌಂಟ್ ಓಪನ್, ಸೋಷಿಯಲ್ ಮೀಡಿಯಾದು ಒಂದು ಆಯಿತಾ, ಫೇಸ್ಬುಕ್ ಥರ, ಈಗಿಲ್ಲ ಅದು. ಓಪನ್ ಮಾಡಿ ನನ್ನ ಫ್ರೆಂಡ್ ಒಬ್ಬಳು ಚೈತ್ರ ಅಂತ ಇದ್ಲು, ಇದರಲ್ಲಿ ಅವಳಿಗೆ ಐ ಲವ್ ಯು ಅಂತ ಇದು ಮಾಡಿಬಿಟ್ಟಿದ್ದಾನೆ. ಆಮೇಲೆ ನಂಗೆ ಗೊತ್ತಾಗಿಲ್ಲ, ಒಂದು ವರ್ಷ ಆದಮೇಲೆ ಗೊತ್ತಾಯಿತು ಹಿಂಗೆ ಮಾಡಿದ್ದೀನಿ ಅಂತ. ಹೇಳ್ಬಾರ್ದು ಅದು ಹೆಂಗೆ ಅಂದರೆ, ಹಾರ್ಕೂಟಲ್ಲಿ ಒಬ್ಬರು ಹಾಕಿದ್ರೆ, ನಾನು ಹಾಕಿದ್ರೆ ಅವ್ರು ಮಾತ್ರ ಮೆಸೇಜ್ ಕಳಿಸೋದಾಯ್ತಾ? ಮೆಸೇಜನ್ನು ಯಾರು, ನಾನೇನು ಅವ್ರಿಗೆ ಕಳಿಸ್ತೀನಿ, ಇರೋಬ್ಬರು ಎಲ್ಲರೂ ನೋಡ್ಬೋದು. ಪಬ್ಲಿಕ್ ಮೆಸೇಜಸ್ ಒಂಥರ. ಯಾವ ಇಯರಲ್ಲಿ ಇತ್ತದು? 2010 ಅನ್ಕೋತೀನಿ ಹಾರ್ಕೂಟ್. ಓಕೆ, ಗೂಗಲ್ ಅವ್ರದ್ದು. ಅದು ನೀನು ಏನಾದರೂ ಒಂದು 100 crore ಲಾಟ್ರಿ ವಿನ್ ಆದರೆ ಏನೇನು ಮಾಡಿ ಒಂದು ದಿನದಲ್ಲಿ? ಜಸ್ಟ್ ಒಂದು ದಿನದಲ್ಲ, ಜಸ್ಟ್ 24 hours ಇರೋದ ನಿನ್ನ ಹತ್ರ. ಅದರಲ್ಲಿ 30 crore ಸ್ಟಾಕ್ಸ್ ಹಾಕ್ತೀನಿ, 20 crore ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ ಆಯಿತಾ, ಇನ್ನು 30 crore ಏನೋ ಡೆಪ್ಟು FD ಹಾಕ್ತೀನಿ, ಇನ್ 20 crore ಲಿಕ್ವಿಡ್ ಇಟ್ಕೋತೀನಿ. ಅಂದ್ರೆ ನಿನ್ಗಂತ ನೀನೇನು ತಗೊಳಲ್ಲ? ನನಗೆ ವಸ್ತುಗಳ ಮೇಲೆ ವ್ಯಾಮೋಹ ಇಲ್ಲ ಆಯ್ತಾ, ವ್ಯಾಮೋಹ ಇಲ್ಲ. ಅವ್ರು ಪರ್ಚೇಸ್ ಮಾಡ್ತೀನಿ ಗ್ಯಾಜೆಟ್, ಕೆಲ್ಸಕ್ಕೆ ಏನೇನು ಬೇಕು ಅದಕ್ಕೆ ಇದು ಮಾಡ್ತೀನಿ. ಹಂಗಂತ ವಸ್ತುಗಳ ಮೇಲೆ ಇಲ್ಲ. ನಿನ್ನ ಹತ್ರ ಎಷ್ಟು ಶೂಸ್ ಇದೆ? ಶೂಸ್ ಇದೆ, ಅದು ಈಗ ಒಂದು 3 months ಇಂದ ಇರೋದು. ಆಗಿರಲಿಲ್ಲ ಅಲ್ಲ. ಎಷ್ಟು ಎಷ್ಟು ಪೇರ್ ಹಾಕೊಂಡು ಯೂಸ್ ಮಾಡಿದ್ಯಾ? ಮಾಡಿದೀನಿ ಒಂದು 3-4. ಟೋಟಲ್ ಎಷ್ಟು ಇರ್ಬೋದು? ಹಂಗತ್ತಿದೆ. ವಸ್ತು ಮೇಲೆ ವ್ಯಾಮೋಹ ಇಲ್ಲ. ಇಲ್ಲ, ನಿಜ ಇಲ್ಲ. ಓಕೆ, ಕಡಿಮೆಗೆ ಸಿಗ್ತು ಅಂತ ಒಂದೇ ಅಷ್ಟೇ. ಓಕೆ, ಸ್ಟಾರ್ಟ್. ನಿಮಗೆ ದೆವ್ವ ಭೂತ ಇದ್ರ ಮೇಲೆ ನಂಬಿಕೆ ಇದೆಯಾ? ದೇವ್ರ ಮೇಲೆ ನಂಬಿಕೆ ಇದೆ. ದೇವ್ ಆಬ್ವಿಯಸ್ಲಿ ದೇವ್ರ ಮೇಲೆ ಒಂದು ಪಾಸಿಟಿವ್ ಏನಾದರೂ ನೆಗೆಟಿವ್ ಇದ್ದೇ ಇರುತ್ತಲ್ವ. ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಗಿಲ್ಲ. ಎಕ್ಸ್ಪೀರಿಯೆನ್ಸ್ ಆದಾಗ ಹೌದು ಅಂತ ಅಂತೀನಿ. ಬಟ್ ಸದ್ಯಕ್ಕಂತೂ ಇದೆ, ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ದೇವ್ರನ್ನಂತೂ ನಂಬ್ತೀನಿ, ನಾನು ಒಂದು ಪವರ್ ಇದೆ ಅಂತ ನಂಬ್ತೀನಿ.
ಓಕೆ. ಸೊ ನಿನ್ನ ಲೈಫಲ್ಲಿ ಈಗ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ಅಂತ ತುಂಬ ಮೀಮ್ಸ್ ಇದೆ ಅಲ್ಲ, ಆ ಥರ ನಿನ್ನ ಲೈಫಲ್ಲಿ ರಿಯಲ್ ಲೈಫಲ್ಲಿ ಆಗಿರೋ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ಅಂದ್ಕೊಂಡಿದ್ದೆ ತುಂಬ ಒಳ್ಳೆ. ಎಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಆಯಿತಾ, ಫುಲ್ ಕಂಪ್ಯೂಟರ್ ಮೇಲೆ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೆಲಸ ಅಂತ ಅಂದ್ಕೊಂಡಿದ್ದೆ, ಬಟ್ ರಿಯಾಲಿಟಿ ಹಂಗಿರಲಿಲ್ಲ. ಸೊ ವಾಟ್ಸ್ ಯುವರ್ ಫೇವ್ರೇಟ್ ಸಾಂಗ್? ಫೇವ್ರೇಟ್ ಸಾಂಗ್ ಹೇಳೋಣ ಯಾವ್ದಿರ್ಬೋದು? ಯಾವಾಗಲೂ ಕಾರಲ್ಲಿ ಹಾಕೋದು ಯಾವುದು? ನಗುವ ನಯನ. ನಗು ಎಂದಿದೆ ನೂರು ಜನ್ಮಕ್ಕೂ ಎಲ್ಲೋ ಮಳೆಯಾಗಿದೆ ಎಂದು. ಸಿಂಗ್ ಎನಿ ಒನ್ ಆಫ್ ದೆಮ್. ಓಕೆ. ನಗುವ ನಯನ ಮಧುರ ಮೌನ ಎಲ್ಲೋ ಮಳೆಯಾಗಿದೆ. Funniest comments, if you ever seen anyone in nin channel alli yadadru comments. Funniest comment nanginta mostly ne jaasti comment odu nin helbeku ninge yavadu anusute last video dalla de helidnalva ellaru life allu devaru alla vidhi aata aadidre nan life alli dombra aata aadideve adu yara avaru comment aaktini idrukke nan munne vlog alli video madidnalla adakke vidhiya kaiwaada anta video madidnalla adralli ಮತ್ತೆ ಇನ್ನೊಂದು ನಿಮ್ ಗಿವ್ ಅವೇ ಟೈಮಲ್ಲಿ ಅಣ್ಣ ನೀವೇನಾದ್ರೂ ಗಿವ್ ಅವೇ ಮಾಡಿಲ್ಲ ಅಂದ್ರೆ ನಿಮ್ ತಾಯಿ ನಿಮ್ಗೆ ಅನ್ಸುತ್ತಾ ನಾನು ಕೂಡ ನಿನ್ ತರ ಯೂಟ್ಯೂಬರ್ ಆಗ್ಬಹುದಂತ? ಅಥವಾ ನಿನ್ಗಿಂತ ಫೇಮಸ್ ಯೂಟ್ಯೂಬರ್? ನಾನು ಫೇಮಸ್ ಅಲ್ಲ ಅಷ್ಟೊಂದು. ನೋ ನೀನಲ್ಲ, ನಾನು ಆಗ್ಬಹುದು ಫೇಮಸ್. ನಿನ್ ಲೈಫಲ್ಲಿ ನೀನು ಒಂದು ಗ್ರೇಟ್ಫುಲ್ ಆಗಿರೋ ಮೂರು ವಿಷಯಗಳು ಅಂದ್ರೆ? ಓ ಥ್ಯಾಂಕ್ ಗಾಡ್ ನನ್ಗೆ ಈ ತರ ಒಂದು ಇದೆ ನನ್ನ ಲೈಫಲ್ಲಿ, ಇದು ಈ ಮೂರು ಥಿಂಗ್ಸ್ ಇದೆ ನನ್ನ ಲೈಫಲ್ಲಿ ಅಂತ. ಓ ಯಾ, ಮೊದಲನೇದಾಗಿ ಆಡಿಯನ್ಸ್ ಆಯ್ತಾ, ನಾನು ಯಾರು ಒಬ್ಬ ನಾನು ಯಾರು ಅಂತ ತುಂಬ ಜನಕ್ಕೆ ಯಾರಬಹುದು ಅಂದರೆ, ಐ ಮೀನ್ ವೀಡಿಯೋದಲ್ಲಿ ನೋಡಿದ್ದಾರೆ ಪರ್ಸ್ನಲಿ 99% ಜನಕ್ಕೆ ನಾನು ಯಾರು ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ನನ್ನ ವೀಡಿಯೋ ನೋಡ್ತಾರೆ, ಲೈಕ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ. ಯಾರೋ ಅವ್ರ ಮನೆಯವನು ಅನ್ನೋ ಥರ ಟ್ರೀಟ್ ಮಾಡ್ತಾರಲ್ಲ, ಅದಕ್ಕೆ ಗ್ರೇಟ್ಫುಲ್. ಅದು ಎಲ್ರಿಗೂ ಸಿಗಲ್ಲ ಆಯ್ತಾ. ತುಂಬ ಜನ ವೀಡಿಯೋ ಮಾಡ್ಬೋದು ಬಟ್ ಎಲ್ರಿಗೂ ಈ ಥರ ಪ್ರೀತಿ ಕೊಡೋರು ತುಂಬ ಕಡಿಮೆ ಜನ. ನನಗೂ ಅಷ್ಟೇ, ನಿಂದು ಮದುವೆ ಆಗಿದ್ದು ಪೋಸ್ಟ್ ಮಾಡಿದಾಗ ಅತ್ತಿಗೆ 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 ಅನ್ಕೊಂಡು ನನ್ನ ಲೈಫಲ್ಲಿ ಯಾರು ಅಷ್ಟು ಜನ ಅಂತ ಅಂದೆ. ಅದತ್ರ ಒಂದು 1000 ಕಾಮೆಂಟ್ ಇದೆ ಅದಕ್ಕೆ ಮದುವೆ ವೀಡಿಯೋಗಲ್ಲ. ಅದು ಫಸ್ಟ್ ನೀನ್ ಒಂದು ಪೋಸ್ಟ್ ಮಾಡಿದ್ದೆ ಗೊತ್ತಾ, ಅದಕ್ಕೆ ಯಾರಿದು ಯಾರ ಅದು ಕಾಮೆಂಟ್ ಸಕ್ಕದಾಗಿತ್ತು, ಐಶ್ವರ್ಯ ಬಂದ್ಲು ಅದು ಇದು ಅಂತ. ಆ ಟೈಮಲ್ಲಿ ಅದು ತುಂಬ ಟ್ರೆಂಡಿಂಗ್ ಆಗ್ತಿತ್ತು ಅನ್ಕೊಳ್ತೀನಿ. ಅದು ಕಾಮೆಂಟ್ಸ್ ತುಂಬ ನಾನು ಓದ್ತಾ ಇರ್ತೀನಿ ಕಾಮೆಂಟ್ಸ್ ಆಮೇಲೆ. ಅದು ಬಿಟ್ಟರೆ ಗ್ರೇಟ್ಫುಲ್ ಏನಕ್ಕೆ ಅಂತ ಅಂದರೆ, ಲೈಫಲ್ಲಿ ಏನಾಗಿದೆ ನನ್ನ ಏನೇ ಕೆಟ್ಟದಾಗಿದ್ರು ನನ್ನ ಲೈಫಲ್ಲಿ, ಏನೇ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಈಗ ನನಗೆ ಅದು ಒಳ್ಳೇದು ಅನಿಸುತ್ತೆ ಆಯಿತಾ. ಬಿಕಾಸ್ ಅದು ಏನೇ ಆಗಿದ್ರೂ ಕೂಡ ನನಗೆ ಹೌದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಪಾಸ್ಟಲ್ಲಿ, ಅದು ನನಗೆ ಆ ಪಾಸ್ಟ್ ಎಕ್ಸ್ಪೀರಿಯೆನ್ಸೇ ನಾನು ಇಲ್ಲಿ ತಂಗೆ ಕರ್ಕೊಂಡಿದ್ದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಆಮೇಲೆ ಬಿಟ್ಟರೆ ಪೇರೆಂಟ್ಸ್ ಎಸ್ಪೆಷಲಿ ನಮ್ಮಅಮ್ಮ ಆಯ್ತಾ. ಅಂದ್ರೆ ನಿಮ್ಮಅಪ್ಪ ನೋಡ್ಬೇಕು ಹಾಗಾದ್ರೆ ನಾನಲ್ವಾ, ಎಸ್ಪೆಷಲಿ ನಮ್ಮಅಮ್ಮ. ನನ್ನ ಅಪ್ಪ ಆದ್ರೆ ನಾನು ಟೆಕ್ಕಿನ ಕರ್ಣ ಮಾಡ್ಬೇಕಂದ್ರೆ ಮಾಡ್ತಾ ಇದ್ದೆ. ಆಗ ಹೋದಾಗೆಲ್ಲ ನೋಡಿ ಯಾವ ಗೌರ್ಮೆಂಟ್ ಜಾಬ್ ಇದೆ, ಪೇಪರ್ ತುಂಬ ಬೇರೆ ತೆಗ್ದು ಆಗಿಟ್ಬಿಟ್ಟು ನೋಡಿ ಯಾವ ಗೌರ್ಮೆಂಟ್ ಜಾಬ್ ಕಾಲ ಆಗಿದೆ ಅನ್ನೋರು. ನಮ್ಮ ಅಮ್ಮ ಯಾವತ್ತೋ ಅಂದಿಲ್ಲ ಆಯ್ತಾ. ಇಲ್ಲ ನೀವು ಮಾಡೋದನ್ನೆಲ್ಲ ಸರಿ 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 ಅನ್ಕೊಂಡು ಇದ್ದಿದ್ರೆ. ಓಕೆ, ಇನ್ನೊಂದು ಇನ್ನೊಂದೇನು ಹೇಳದ್ರೇಟ್ಫುಲ್ ದಟ್ ಯು ಗಾಟ್ ಮೀ ಅಂದ್ರೆ ನಿನ್ಗೆ ನಾನು ಸಿಕ್ಕಿರೋದು ಲೈಫಲ್ಲಿ ಗ್ರೇಟ್ಫುಲ್ ಇಲ್ಲ. ಸೊ ಈಗ ನನ್ನ ಕ್ವೆಶನ್ಸ್ ಎಲ್ಲ ಮುಗಿತು. ಓಕೆ, ನಿನ್ಗೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಂತ ಇದ್ರೆ? ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಂತ ಅಂದರೆ, ನೀವಿನ್ನು ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಈ ಒಂದು ಕ್ವೆಶನ್ನ ಪ್ರಿಪೇರ್ ಮಾಡಿ ಈ ಒಂದು ವಿಡಿಯೋ ಕೊಟ್ಟಿದ್ದಕ್ಕೆ. ನಾನು ವ್ಲಾಗನ್ನು
ಅಷ್ಟೊಂದು ಮಾಡ್ತಿಲ್ಲ, ಅದು ಇವರೇ ಫುಲ್ಲು ವ್ಲಾಗ್ ಮಾಡು 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 ಕಂಟಿನ್ಯೂ ಮಾಡು ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಆ್ಯಕ್ಚುಲಿ ವೀಡಿಯೋಗೆ ಬಂದಿರೋದು. ಯಾರಾದ್ರೂ ಫೋರ್ಸ್ ಮಾಡಿದ್ರೆ ನಂಗೆ ವೀಡಿಯೋಗೆ ಬರಬೇಕಂತ ಇಲ್ಲ ತಾನೇ, ಮನಸ್ಸಾಕ್ಷಿ ಅವ ಸ್ವಇಚ್ಛೆಯಿಂದ ಬಂದಿದ್ದಾರೆ ಆಯಿತಾ, ನಾನು ಯಾರಿಗೂ ಆ ಥರ ಫೋರ್ಸ್ ಮಾಡೋಕ್ಕಲ್ಲ ಬನ್ನಿ ವೀಡಿಯೋಗೆ ಅಂತ, ಅವರಿಷ್ಟ. ಸೊ ಅದರಿಂದ ಬಂದರೆ ಒಳ್ಳೆಯದು. ಥ್ಯಾಂಕ್ ಯು, ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಲ್ಲ ತಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ತಿಮ್ಮ. ಬಾಯ್ ಕಚ್ಕಿ ಚಾನಲ್ ನಿಮಗೆ ಬಾಯ್.